ಹಲೋ, ಗುಡ್ ಮಾರ್ನಿಂಗ. ಗುಡ್ ಮಾರ್ನಿಂಗ್. ಇನ್ನು ಇನ್ನು ಅರ್ಧ ಗಂಟೆ ಇದೆ, 12 ಗಂಟೆ ಆಗೋದಕ್ಕೆ. ಹಾಗಾಗಿ ಹಲೋ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಇವತ್ತು ಕೂಡ ನಿಮಗೆ ಒಂದು ಟ್ರಾವೆಲ್ ವ್ಲಾಗ್ನ ಹಾಕ್ತಾ ಇದ್ದೀನಿ. ಹೇಳಿ, ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ? ಇಬ್ಬರೇ ಹೋಗ್ತಾ ಇದ್ದೀವಿ, ಮಗನ ಕರ್ಕೊಂಡು ಹೋಗ್ತಾ ಇಲ್ಲ. ಕಾಶ್ಮೀರಿ ಫೈಲ್ಸ್ ಮೂವಿ ನೋಡಲಿಕ್ಕೆ ತುಂಬ ದಿನದಿಂದ ನನಗೆ ನೋಡಬೇಕು ನೋಡಬೇಕು ಅಂತ. ನಮ್ಮ ಮನೆಯವರು ಯಾಕೋ ಅಷ್ಟು ಮನಸ್ಸೇ ಮಾಡ್ತಿರ್ಲಿಲ್ಲ ಹೋಗೋದಕ್ಕೆ ಅಂತ. ತುಂಬ ಸಲ ಹೊರಟೊಟ್ಟು ಬಿಟ್ವಿ ಕೂಡ, ನೋಡೋಣ ಅಂತ ಇವತ್ತು ಹೊರಟಿದ್ದೀವಿ. ಎಲ್ಲರೂ ಹೇಳ್ತಾರಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಅಂತ, ನೋಡಲೇಬೇಕು ಅಂತ. ನೋಡೋಣ, ನಾನು ನೋಡಿ ಬಂದಮೇಲೆ ನಿಮ್ಮ ಹತ್ರನೂ ಮಾತಾಡ್ತೀನಿ. ಶಿವಮೊಗ್ಗ ಹೊರಟಿದ್ದೀವಿ ಇವತ್ತು. ಎಲ್ಲಿ ಮೂವಿ ಇದೆ ಅನ್ನೋದು ಗೊತ್ತಿಲ್ಲ. ಅವ್ರು ಕೇಳ್ಕೊಂಡಿದ್ದಾರೆ, ಕೇಳ್ಕೊಂಡಿದ್ದೀರಾ? ಮಲ್ಟಿಪ್ಲೆಕ್ಸ್ ಅಲ್ಲಿ ನೋಡೋಣ. ಅಲ್ಲಿ ಹೋದ್ಮೇಲೆ ಅಲ್ಲೊಂದಿದೆ, ಮತ್ತೊಂದು ಯಾವ್ದೋ ಒಂದು ಥಿಯೇಟರ್ ಅಲ್ಲಿ ಇದೆಯಂತೆ ಶಿವಮೊಗ್ಗದಲ್ಲಿ, ಎರಡರಲ್ಲಿದೆ ಅಂತ ಹೇಳ್ತಾ ಇದ್ರು. ನಂಗೂ ಗೊತ್ತಿಲ್ಲ, ನಾವೇನು ಟಿಕೆಟ್ ಬುಕ್ ಮಾಡಿಲ್ಲ, ಏನು ಇಲ್ಲ, ಗೊತ್ತಲ್ಲ ನಾವ್ ಯಾವಾಗ ಹೋಗೋದು ಅಷ್ಟೇನೆ. ನಾವೇನು ಪ್ಲಾನೇ ಮಾಡಿಲ್ಲ, ಹಂಗೆ ಹೊರಟ್ವಿ. ಬೆಳಗ್ಗೆ ಎದ್ದವ್ರು ಹೇಳಿದ್ರು ನೋಡಿ ಹೋಗೋಣ ಅಂದ್ರು, ನಾನು ಬೆಳಗ್ಗೆಯಿಂದ ಅದಕ್ಕೆ ವ್ಲಾಗ್ನ ಮಾಡ್ಲಿಲ್ಲ. ತಿಂಡಿ ಏನು ಉಪ್ಪಿಟ್ಟು ಮಾಡಿದ್ದೆ. ಇವರು ಬಂದಿದ್ ಲೇಟ್ ಆಯ್ತು, 10:30 ಆಯ್ತು ಇವ್ರು ಬಂದಾಗ. ಈಗ ಜಸ್ಟ್ ತಿಂಡಿ ತಿಂದು ಸ್ನಾನ ಮಾಡಿ ಹಾಗೆ ಹೊರಟ್ವಿ. 11:30 ಆಗ್ತಾ ಬಂತು, ಮುಕ್ಕಾಲೇ ಆಗಿದೆ. ಮತ್ತೆ ಸ್ವಲ್ಪ ಗ್ರೀನ್ ಗ್ರೀನ್ ಕಾಣ್ತಾ ಇದೆ, ಚೆನ್ನಾಗಾಗಿದೆ ಇಲ್ಲಿ. ಇನ್ನು ಚೆನ್ನಾಗಾಗುತ್ತೆ ಇಲ್ಲಿ, ಮರ ಎಲ್ಲ ಚಿಗುರಿದಾವಲ್ಲ. ಈ ಚಂದ ಇದು ನೋಡೋದಕ್ಕೆ, ನಿಮ್ಗೂ ಅನ್ಸ್ಬೋದು, ಅದಕ್ಕೆ ಸ್ವಲ್ಪ ವಿಡಿಯೋ ಮಾಡ್ತಾ ಇದ್ದೀನಿ. ಈ ಕಾಡೆಲ್ಲ ಇದ್ರ ಹಿಂದೆ ಹೋದ್ರೆ ನಮ್ ತೋಟ ಅದೆಲ್ಲ ಬರುತ್ತೆ. ನಮ್ಮೂರು ಇಲ್ಲಿಂದನಾ? ಇನ್ನು ಹಿಂದೆ ಹಿಂದೆ, ಇಲ್ಲಿ ಸ್ವಲ್ಪ ನಾವು ಮುಂದ್ ಬಂದ್ಬಿಟ್ವಿ. ಶಿವಮೊಗ್ಗ ಬಂದ್ವಿ, ಖಾಲಿ ಇದೆ ಫುಲ್ ಶಿವಮೊಗ್ಗ. ಇವತ್ತು ಸಂಡೇ, ಹಬ್ಬ ಮುಗಿದ ಮಾರನೇ ದಿನ, ಹಬ್ಬ ನೆಕ್ಸ್ಟ್ ಡೇ ಬೇರೆ, ಮತ್ತೆ ಸಂಡೇ ಸಂಡೇ ಬೇರೆ, ಹಾಗಾಗಿ ಫುಲ್ ಖಾಲಿ ಇದೆ. ಹೀಗೆ ಇರ್ಬೇಕು ಚೆನ್ನಾಗಿ. ನಾನಿವತ್ತು ಹೋಗೋದ್ ಬೇಡ ಅಂತ, ಸಂಡೇ ಅಲ್ಲ, ತುಂಬಾ ರಶ್ ಇರುತ್ತೇನೋ ಅಂತ. ನೋಡೋಣ ಹೇಗಿರುತ್ತೆ ಶಿವಮೊಗ್ಗ ಅಂತ. ಇಲ್ಲಿ ನೋಡಿದ್ರೆ ಜನನೇ ಇಲ್ಲ, ನೋಡೋಣ ಅಲ್ಲಿ ಮಾಲ್ ಅಲ್ಲಿ ಅಲ್ಲಿ ಜನ ಇರುತ್ತೆ. ಒಂದ್ಸಲ ಯಾವಾಗೋ ಹಿಂಗೆ ಹಬ್ಬದ ಹಿಂದಿನ ದಿನ ಹೋಗಿ ಸಾಕಾಗಿ ಹೋಗಿತ್ತು, ನೆನಪಿದೆಯಾ? ವಾಪಸ್ ನಮಗೆ 30 minutes ಡ್ರೈವ್ ಅಷ್ಟೇ ಶಿವಮೊಗ್ಗ, 35 kilometers ಆಗುತ್ತೆ. ಫ್ಯಾಂಟಾಸ್ಟಿಕ್ ರೋಡ್, ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್. ನಮ್ಮ ರಿಪ್ಪನ್ಪೇಟೆ ಹೇಗಿದೆ ಅಂದ್ರೆ, ಸಾಗರಕ್ಕೂ 35 kilometers, ಶಿವಮೊಗ್ಗಕ್ಕೂ 35 kilometers, ತೀರ್ಥಹಳ್ಳಿಗೂ 35 kilometers, ಹೊಸನಗರಕ್ಕೆ 25 kilometers. ಒಂಥರ ಜಂಕ್ಷನ್ ಅಂತ, ಸೊ ಒಳ್ಳೆ ಹಬ್ಬ. ನಾಲ್ಕು ರೋಡ್ ಇದೆ, ನಾಲ್ಕು ಕಡೆನು ಒಂದೊಂದು ಊರಿದೆ. ನಾನು ಕಮ್ಮಿ ಮಾತಾಡ್ತೀನಿ, ಡ್ರೈವ್ ಮಾಡ್ತಾ ಇದ್ದೀನಿ ಬೈಕ್. ಸಿಟಿಲಿ ಇದೀವಿ ಈಗ, ತುಂಬಾ ರಶ್ ಕಮ್ಮಿ ಇದೆ ನೋಡ್ಬೋದು, ಜನನೇ ಇಲ್ಲ ಅನ್ಬೋದು. ಶಿವಮೊಗ್ಗದಲ್ಲಿ ಇಷ್ಟ ಯಾವಾಗ್ಲೂ ಗಿಜಿ 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 ಅಂತಿರುತ್ತೆ, ಕಮ್ಮಿ ಇದೆ ಇವತ್ತು. ಇದು ಏನ್ ಬಸ್ ಇದು ಏನಂತಾರಲ್ಲ, ಸಿಟಿ ಬಸ್ ಸ್ಟ್ಯಾಂಡ್ ಅದು. ಅಲ್ಲಿ ಬಸ್ ಸ್ಟ್ಯಾಂಡ್ ಅಂತ ಏನಿಲ್ಲ, ಸುಮ್ಮನೆ ನಿಲ್ಲಿಸ್ತಾರೆ. ನಾನ್ ಬಂದ್ರೆ ಯಾವಾಗೂ ಸಿಟಿ ಬಸ್ ಅಲ್ಲೇ ಓಡಾಡೋದು ನಾನು. ನಮ್ಮನ್ನ ನಂಗೆ ಯಾವಾಗ್ಲೂ ಬೈತಿರ್ತಾರೆ, ಆದ್ರೆ ನಂಗೆ ಅದು ಕಂಫರ್ಟಬಲ್, ಅದಕ್ಕೆ ನಾನು ಅದ್ರಲ್ಲೇ ಹೆಚ್ಚಾಗಿ ಓಡಾಡೋದು. ಒಬ್ಳೆ ಬಂದ್ರೆ ನಮ್ಮ ಮನೆಯವ್ರು ಬರೋದು 2 ವರ್ಷಕ್ಕೆ ಒಂದ್ಸತಿ, ಒಮ್ಮೆ ಒಬ್ಳೆ ಬರೋದು ಇಲ್ಲಿ. ಯಾವಾಗ್ಲೂ ನಾ ಬಂದಿರ್ತೀನಿ, 2 ವರ್ಷಕ್ಕೊಮ್ಮೆ ಬಂದಾಗ ಏನಕ್ಕೆ ನೀನು ಇದು ಸಿಟಿ ಬಸ್ ಅಲ್ಲಿ ಓಡಾಡ್ತಿ ಅಂತ ಬೈತಾರೆ. ನಾನು ಇಲ್ಲ, ನಾನು ಕಾದ್ ಬಿಟ್ಟು ಸಿಟಿ ಬಸ್ಗೆ ಹೋಗೋದು ನಂದೊಂದು ಅಭ್ಯಾಸ ಅದು, ನಾನು ಹಾಗೆ ಹೋಗ್ತೀನಿ. ತುಂಬಾ ಏನು ನಡ್ಕೊಂಡೇ ಆರಾಮಾಗಿ ಹೋಗ್ಬೋದು ಇಲ್ಲಿ. ಆದ್ರೂ ಇಲ್ಲೇನು ಎಷ್ಟು 5 ರೂಪಾಯಿ ಏನೋ ತಗೊಂತಾರೆ ಸಿಟಿ ಬಸ್ಸಿಗೆ. ಇವರೇ ಹತ್ತಿಲ್ಲಪ್ಪ ಯಾವತ್ತು, ನಾನು ಒಬ್ಳೆ ಹತ್ತಿದ್ದು. ಓ ಇದೇನ್ರಿ ಕಾರ್ ಈ ತರ ಲೈನ್ ಇದೆ, ತೋರಿಸ್ತೀನಿ ನಿಮ್ಗೆ. ಎಂತ ಈ ತರ ಪಾರ್ಕ್ ಮಾಡಿದಾರ ಅಲ್ಲ, ಇಷ್ಟು ಯಾಕೆ ಏನೋ ಫಂಕ್ಷನ್ ಇದೆಯಾ ಅಂತ. ಹಂಗೆ ಇಲ್ಲೆಲ್ಲ ನಿಮ್ಗೆ ಹಳೆ ವಸ್ತುಗಳು ಸಿಗುತ್ತೆ. ಗುಜರಿ ನಮ್ಮ ಶಿವಮೊಗ್ಗ ಇದು, ತುಂಬಾ ಕಮ್ಮಿ ಇದೆ ನಿಮ್ಗೂ ಗೊತ್ತಾಗ್ಬೋದು. ಮಲ್ಬಾರ್ ಗೋಲ್ಡ್ ಇದೆ ಇಲ್ಲಿ, ಇದೆಲ್ಲ ಬೇಗ ಕಾಣುತ್ತೆ. ಮತ್ತೆ ಹೆಣ್ಮಕ್ಳ ಸೀರೆ ಅಂಗಡಿ, ಬಂಗಾರದ ಅಂಗಡಿ, ಸ್ವಲ್ಪ ಕಣ್ಣು ಆ ಕಡೆನೆ ಹೋಗುತ್ತೆ. ಸಿಟಿ ಸೆಂಟರ್ ಇದೆ, ನಾವು ಇಲ್ಲೇ ಹೋಗ್ತಾ ಇರೋದೀಗ.
ಇದು ಪಾರ್ಕಿಂಗ್ ಇದು ಇದೆ ಕಾರ್ ಎಲ್ಲ ತುಂಬಾ ಇದಾವಪ್ಪ ಎಲ್ಲ ಕಡೆ ಇದೆ ವೆಹಿಕಲ್ಸ್ ಇದಾವೆ ರಶ್ ಇದೆಯಾ ಅಂತ ಅಲ್ವಾ ಇಷ್ಟು ಬೇಗ ಬಂದ್ವಲ್ಲ ಊಟ ಮಾಡೋದಿಲ್ಲಿ ಹನ್ನೆರಡುವರೆ ಆಯ್ತು ನಂಗೆ ಹಸು ಇಲ್ಲ ನಾನು ಹಣ್ಣು ತಿಂದೆ ಅವರು ತಿಂಡಿ ತಿಂದಿದ್ ಲೇಟ್ ಆಗಿದೆ ಅದಕ್ಕೆ ಒಂದೇ ಊಟ ತಗೋಬಿಟ್ಟಣ ಇಬ್ರು ಒಂದೇ ಊಟ ಮಾಡಕ್ಕಾಗುತ್ತೆ ಅಂದೆ ಇಲ್ಲಿಂದ ನಡ್ಕೊಂಡು ಹೋಗೋದ ನಾವು ಪಾರ್ಕಿಂಗ್ ಹುಡುಕ್ತಾ ಇದ್ದಾರೆ ಇಷ್ಟು ಖಾಲಿ ಇದೆ ಅವ್ರು ಅಂತ ಕಲ್ಲು ಹೋಗಿದ್ದಾರೆ ಅಲ್ವಾ ಇಲ್ಲಿ ಖಾಲಿ ಇದೆ ಪೂರ್ತಿ ಆದ್ರೆ ತುಂಬಾ ದೂರ ಬಂದ್ವಿ ಅಲ್ಲ ರೀ ನಾವು ಇವತ್ತು ತುಂಬಾ ದೂರ ಬಂದ್ವಿ ಖಾಲಿ ಇದೆ ಇಲ್ಲಿ ಫುಲ್ ಖಾಲಿ ಇದೆ ಆರಾಮಾಗಿ ಎಲ್ಲಿ ಬೇಕಾದ್ರೆ ನಿಲ್ಸ್ಬೋದು ನಾವು ಸಿಟಿ ಸೆಂಟರ್ ಒಳಗಡೆ ಬಂದ್ವಿ ನೋಡ್ಬೋದು ಜನನೇ ಇಲ್ಲ ಸಂಡೇ ಆದ್ರೂ ಕೂಡ ತುಂಬಾನೇ ಕಮ್ಮಿ ಜನ ಇದ್ರು ಸಂಜೆನೂ ಅಷ್ಟೇ ತುಂಬಾ ಕಮ್ಮಿ ಜನ ಇದ್ರು ಸೆಕೆಂಡ್ ಫ್ಲೋರ್ ಅಲ್ಲಿ ಇದೆ ಮೂವಿ ನೋಡೋದಕ್ಕೆ ನಾವು ಹೋಗಬೇಕು ಹೋಗ್ತಾ ಇದ್ದೀವಿ ನೋಡೋ ಫಸ್ಟು ಟಿಕೆಟನ್ನು ತೊಗೊತೀವಿ ಯಾಕಂದರೆ ನಾವು ಟಿಕೆಟ್ ಏನು ಬುಕ್ ಮಾಡಿರಲಿಲ್ಲಲ್ಲ ಹಾಗಾಗಿ ಫಸ್ಟು ಟಿಕೆಟ್ ತೊಗೊಂಡು ಆನಂತರ ಊಟಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಮತ್ತು ನಾನು ನಮ್ಮ ಮನೆಯವರು ಇಲ್ಲೇ ಇರೋದು ಮೂವಿ ನಮ್ಮ ಮನೆಯವರು ಹೋಗಿ ನಿಂತಿದ್ದಾರೆ ಕ್ಯೂದಲ್ಲಿ ಉಪೇಂದ್ರ ಅವ್ರದ್ದು ಮೂವಿ ಇತ್ತು ಒಂದು ಇಲ್ಲಿ ಬಾಕ್ಸ್ ಆಫೀಸ್ ಅಂತ ಇದೆಯಲ್ಲ ಅಲ್ಲಿ ಟಿಕೆಟ್ ಕೊಡ್ತಾ ಇದ್ದಾರೆ ಇಲ್ಲೂ ನೋಡ್ಬೋದು ನೀವು ಜನನೇ ಇರಲಿಲ್ಲ ಮೂವಿನ ಮುಗಿಸ್ಕೊಂಡು ನಾವು ಬಂದ್ವಿ ಹೊರಗಡೆ ಇಲ್ಲಿ ಮೇಲ್ಗಡೆ ಮಕ್ಕಳಿಗೆಲ್ಲ ಆಟ ಆಡೋದಕ್ಕೆ ಇದೆ ನಾನು ಫಸ್ಟ್ ಟೈಮ್ ಇಲ್ಲಿ ನೋಡ್ತಾ ಇರೋದು ಚೆನ್ನಾಗಿತ್ತು ಪೂರ್ತಿ ನಾನು ಒಳಗೆ ಹೋಗಿ ನೋಡಲಿಲ್ಲ ನಮ್ಮ ಮನೆಯವರಿಗೆ ಹೇಳಿದೆ ತುಂಬ ಹೋಗಿ ನೋಡ್ಕೊಂಡು ಬರೋಣ ಅಂತ ಟೈಮ್ ಕೂಡ ಆಗಿತ್ತು ನಾಲ್ಕೂವರೆ ಏನೋ ಆಗಿತ್ತು ಅನಿಸುತ್ತೆ ಹಾಗಾಗಿ ಇಲ್ಲ ಮನೆಗೆ ಹೋಗೋಣ ಹೋಗೋಣ ಅಂತ ಇದ್ದರು ಮತ್ತು ಎಲ್ಲ ಕಡೆ ಗುಡುಗು ಮಿಂಚು ಎಲ್ಲ ಶುರು ಆಗಿತ್ತು ಮಳೆ ಕೂಡ ಬರ್ತಾ ಇತ್ತು ಕೆಲವೊಂದು ಕಡೆ ನಾನು ಸ್ಪಾರಲ್ಲಿ ಸ್ವಲ್ಪ ಏನಾದರೂ ತೊಗೊಳ್ಳೋಣ ಅಂತ ಹುಡುಕ್ತಾ ಇದ್ದೀನಿ ನೋಡ್ತಾ ಇದ್ದೀನಿ ಏನೇನು ಇದೆ ಅಂತ ಅಲ್ಲಿ ಸ್ಪಾರಲ್ ಕೂಡ ವಿಡಿಯೋ ಮಾಡೋ ಹಾಗಿಲ್ಲ ಅಂತ ಹೇಳಿದ್ರು ಫಸ್ಟಿಗೆ ಹೇಳಲಿಲ್ಲ ಆಮೇಲೆ ಅಲ್ಲಿ ಒಂದು ಸ್ವಲ್ಪ ಹೊತ್ತಾದಮೇಲೆ ವಿಡಿಯೋ ಮಾಡಬೇಡಿ ಅಂತ ಹೇಳಿದ್ರಂತೆ ಹಾಗಾಗಿ ಆಮೇಲೆ ವಿಡಿಯೋನ ಮಾಡಲಿಲ್ಲ ನಾನು ನಾನು ಇಲ್ಲಿ ಬಂದಾಗ ಯಾವಾಗಲೂ ಒಂದು ಮಗ್ ತೊಗೊತೀನಿ ಇಲ್ಲಾಂದರೆ ಬ್ರೌನ್ ಶುಗರ್ ತೊಗೊತೀನಿ ಬ್ರೌನ್ ಶುಗರ್ನ ತೊಗೊಂಡೆ ಮಗ್ ತೊಗೊಳ್ಲಿಲ್ಲ ನನಗೆ ಯಾವುದು ಇಷ್ಟ ಆಗಲಿಲ್ಲ ಮತ್ತು ತೊಗೋಬಾರ್ದು ಅಂತ ಕೂಡ ತೊಗೊಳ್ಲಿಲ್ಲ ತರಕಾರಿ ತೊಗೊಳ್ಳೋಣ ಅಂತ ಬಂದೆ ತರಕಾರಿ ಯಾವುದು ಫ್ರೆಶ್ ಆಗಿರಲಿಲ್ಲ ಹಾಗಾಗಿ ತೊಗೊಳ್ಲಿಲ್ಲ ಮೂವಿ ನೋಡಿ ಹೊರಟ್ವಿ ಎಷ್ಟು ಈಗ 6 ಗಂಟೆ ಆಯಿತು ಸ್ವಲ್ಪ ಶಾಪಿಂಗ್ ಇತ್ತು ಶಿವಮೊಗ್ಗಕ್ಕೆ ಬಂದರೆ ಗೊತ್ತಲ್ಲ ಶಾಪಿಂಗ್ ಮಾಡಿದೆ ಕೂಡ ತುಂಬ ದಿನ ಆಗಿತ್ತು ತುಂಬ ಏನು ತೊಗೊಳ್ಲಿಲ್ಲ ಸ್ವಲ್ಪ ತೊಗೊಂಡೆ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ನಿಮಗೆ ಏನೇನು ತೊಗೊಂಡೆ ಅನ್ನೋದನ್ನ ಎಲ್ಲಾದರೂ ಕಾಫಿ ಕುಡಿಬೇಕೀಗ ಒಳ್ಳೇದೊಂದು ನಮ್ಮನೆಯವ್ರು ದೋಸೆ ತಿನ್ನೋಣ ಅಂದರು ನಂಗೆ ದೋಸೆ ಯಾಕೋ ಬೇಡ ಅಂತ ಅನಿಸ್ತಾ ಇದೆ ಮಧ್ಯಾಹ್ನನೂ ಅಷ್ಟೇ ಊಟನೂ ಅಷ್ಟೇ ಗಡಿಬಿಡಿ ಗಡಿಬಿಡಿ ಊಟ ಮಾಡಿದ್ವಿ ಆದರೆ ಊಟ ತುಂಬ ಚೆನ್ನಾಗಿತ್ತು ನಾನು ಸಣ್ಣ ಹೋಟ್ಲಲ್ಲಿ ಊಟ ಮಾಡಿದ್ವಿ ಯಾಕಂದರೆ ನಮಗೆ ಟೈಮ್ ಇರಲಿಲ್ಲ
ನಾವು 12:00 ಹೋದ್ವಿ 1:00 ಮೂವಿ ಶುರುವಾಗದಾಗಿತ್ತು 12:00 ಟಿಕೆಟ್ ತಗೊಳ್ಳೋಷ್ಟೊತ್ತಿಗೆ 12:30 ಆಯ್ತು ಸುಮ್ಮನೆ ಕೆಳಗಿಳಿದು ಬಂದು ಆಮೇಲೆ ಅಲ್ಲೇ ಒಂದು ಹೋಟೆಲ್ ಅಲ್ಲಿ ಊಟ ನಾನು ಊಟ ಮಾಡೋದು ಬೇಡ ಅಂತ ನಮ್ಮನೆರು ಊಟ ಮಾಡೋಣ ಅಂತ ನನಗೆ ಊಟ ಬೇಡ ಆಗಿತ್ತು ನನಗೆ ಊಟಕ್ಕೆ ಬೇಡ ಅಂತ ನಾನು ಒಂದಸಲ ಅನ್ಕೊಬಿಟ್ಟಿದ್ದೆ ಅದಕ್ಕೆ ನನಗೆ ಊಟ ಬೇಡ ಅನಿಸ್ತಾ ಇತ್ತು ಇವರು ಬೈದ್ರು ಯಾವ ಟೈಮ್ ಅಲ್ಲಿ ಏನು ಮಾಡಬೇಕು ಅದು ಮಾಡಬೇಕು ಅಂದ್ರೆ ಆಮೇಲೆ ಅವರಿಗೆ ಸರಿಯಾಗಿ ತಿಂಡಿ ತಿನ್ನಲ್ಲ ಊಟನೂ ಮಾಡಿಲ್ಲ ಅಂದ್ರೆ ಅಲ್ಲ ನನಗೆ ಮೂವಿ ನೋಡಬೇಕು ಮತ್ತೆ ಟೈಮ್ ಆಗಬಾರದು ಅಂತ ಫಸ್ಟ್ ಇಂದ ನೋಡಬೇಕು ಅಂತ ನನಗೆ ಹೋಟಲ್ ಹುಡುಕ್ತಾ ಹುಡುಕ್ತಾ ಸುಮಾರು ದೂರ ನಡೆಕೊಂಡು ಹೋದ್ವಿ ಒಂದು 10 ನಿಮಿಷ ನನಗೆ ಆಮೇಲೆ ಸಿಟ್ಟು ಬಂತು ನನಗೆ ನಡೆಯಕ್ಕೂ ಆಗ್ತಿಲ್ಲ ಬಿಸ್ಲಲ್ಲಿ ಇಲ್ಲ ನಮ್ಮನೆ ಊಟ ಮಾಡಲೇಬೇಕು ಅಂತ ಅಂತ ಇಂತ ಅದತ್ರ ನಿಲ್ಸಿ ಅಲ್ಲಿ ಊಟ ಮಾಡಿದ್ವಿ ಕಾರ್ನ ಪಾರ್ಕ್ ಮಾಡಿ ಇಲ್ಲಿ ದುಡ್ಡು ಕೊಟ್ಟು ನರ್ಸರಿ ಇದೆ ರೀ ಒಂದಸಲ ಹೋಗಬೇಕು ಇಲ್ಲಿ ಚೆನ್ನಾಗಿದೆ ಹೂವಿನ ಗಿಡ ಹೋಟಲ್ ಓನರಿಗೆ ದುಡ್ಡು 60 ರೂಪೀಸ್ ಪರ್ ಮೀಲ್ 120 ರೂಪೀಸ್ ಇಲ್ಲ 65 ರೂಪೀಸ್ ಪರ್ ಮೀಲ್ ಕೊಟ್ಟು ಊಟ ಚೆನ್ನಾಗಿತ್ತು ಅಂತ ಹೇಳಿ ಬಂದೆ ತುಂಬಾ ಚೆನ್ನಾಗಿತ್ತು ಊಟ ಅಂದ್ರೆ ಸೌತ್ ಇಂಡಿಯನ್ ತಾಲಿ ತಗೊಂಡಿದ್ವಿ ನಾನು ಒಂದ ಚಪಾತಿ ಅನ್ನ ಸಾರು ರಸಂ ಮೇಲೆ ಅದು ರಸಂ ಮೇಲೆ ನಾನು ಟೇಸ್ಟ್ ಏ ನೋಡಿಲ್ಲ ಸಾಂಬಾರ್ ಒಂದು ಕುದ್ರೆ ಕುದ್ರೆ ಎದುರುಗಡೆ ಎರಡು ಕುದ್ರೆ ಇದಾವೆ ಸಾಂಬಾರ್ ಮಾತ್ರ ಸೂಪರ್ ಆಗಿತ್ತು ನಾನು ಅರ್ಧ ಚಪಾತಿ ತಿಂದು ಇವರಿಗೆ ಚಪಾತಿ ಕೊಟ್ಟೆ ಪಲ್ಯನು ಚೆನ್ನಾಗಿತ್ತು ಆಮೇಲೆ ಸಾಗು ಚೆನ್ನಾಗಿತ್ತು ಅಲ್ವಾ ಎಲ್ಲದು ಚೆನ್ನಾಗಿತ್ತು ಸಾಂಬಾರ್ ಅಂತೂ ಸೂಪರ್ ಆಗಿತ್ತು ತಿಳಿಸಾರ್ ನಾನು ಟೇಸ್ಟ್ ಏ ನೋಡಲಿಲ್ಲ ಮೊಸರು ಮಜ್ಜಿಗೆ ಎಲ್ಲದು ಚೆನ್ನಾಗಿತ್ತು ಊಟ ಮಾತ್ರ ಚೆನ್ನಾಗಿತ್ತು ಅದಕ್ಕೆ ಅಂದ್ವಿ ನಾನು ನಮ್ಮ ಮನೆಯವರು ಅದನ್ನೇ ಮಾತಾಡ್ತಾ ಇದ್ವಿ ಇದೇ ತರ ಅಂದ್ರೆ ಫುಲ್ ಅದ ಹತ್ತತ್ರ ಗಾಂಧಿ ಬಜಾರ್ ಹತ್ರ ಇತ್ತಲ್ವಾ ಎಲ್ಲಿ ಜನ ಜಾಸ್ತಿ ಬರ್ತಿರ್ತಾರೋ ಅಲ್ಲಿ ಊಟ ಮಾಡಬೇಕು ಯಾಕಂದ್ರೆ ಅಲ್ಲಿ ಏನು ಇರಲ್ಲ ಎಲ್ಲ ಬೇಗ ಬೇಗ ಖಾಲಿಯಾಗಿ ಬಿಡುತ್ತೆ ತುಂಬಾ ಚೆನ್ನಾಗಿತ್ತು ಊಟ ಕೂಡ ಅಲ್ಲಿ ಜನ ತುಂಬಾ ಇದ್ರು ಅಂದ್ರೆ ನಾವು ಹೋದಾಗ ಏನು ಹೆಚ್ಚಿಗೆ ಇರಲಿಲ್ಲ ತಿಂಡಿ ತಿಂತಾ ಇದ್ರು ಏನೋ ದೋಸೆ ಅದು ಇದು ತಿಂತಾ ಇದ್ರು ನಾವು ಅನ್ನ ಸಾರು ಊಟ ಮಾಡಿದ್ವಿ ನಂಗೆ ಎಲ್ಲಿ ಹೋದ್ರು ಊಟ ಮಾಡ್ಬೇಕು ಅನ್ನ ಸಾರು ನಂಗೆ ನಾರ್ತ್ ಇಂಡಿಯನ್ ತಾಲಿ ನಂಗೆ ಅದೆಲ್ಲ ಇಷ್ಟ ಆಗಲ್ಲ ಅನ್ನ ಸಾಂಬಾರು ಊಟ ಮಾಡ್ಬೇಕು ಮನೇಲಿ ಅನ್ನ ಸಾರು ಇಷ್ಟ ಆಗಲ್ಲ ಆದ್ರೆ ಹೋಟ್ಲಿಗೆ ಹೋದ್ರೆ ಅನ್ನ ಸಾರು ಚೆನ್ನಾಗಿ ಅವತ್ ಬಂದಾಗ ಇಲ್ಲಿ ಹೋಗಿದ್ವಿ SLV ಪಾಕ ಶಾಲಾ ಶಾಲಾ ಅಲ್ಲಿ ಹೋಗಿದ್ವಿ ಚೆನ್ನಾಗಿತ್ತು ಮಸಾಲ ದೋಸೆ ಅವತ್ತು ಶ್ರೇಯು ನಾನು ನೀವೆಲ್ಲ ಬಂದಾಗ ಹೋಗಿ ಮೂವಿ ಚೆನ್ನಾಗಿತ್ತು ಒಂದ್ ನಿಮಿಷದಲ್ಲಿ ನಿಲ್ಸಿ ಮಾತಾಡೋಣ ಯಾಕಂದ್ರೆ ಹೋಗ್ತಾ ಮಾತಾಡೋದು ಬೇಡ ಮೂವಿ ಬಗ್ಗೆ ಹೇಳ್ತೀನಿ ಅಲ್ಲ ಹೇಳ್ತಾರೆ ನಮ್ಮ ಮನೆಯವರೇ ಹೇಳ್ತಾರೆ ಅವರೇ ಚೆನ್ನಾಗಿ ಮಾತಾಡ್ತಾರೆ ಅದಕ್ಕೆ ಅವರಿಗೆ ಮಾತಾಡಿ ಅಂದೆ ತುಂಬಾ ದಿನದಿಂದ ಆಸೆ ಇತ್ತು ಹೋಗ್ಬೇಕು 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 ಅಂತ ಹೋಗಕ್ಕೆ ಆಗ್ತಿರ್ಲಿಲ್ಲ ನಾನು ಬೇಡ ಹಿಂದೇಟ್ ಹಾಕ್ತಾ ಇದ್ದೆ ಅವ್ರು ಯಾಕೋ ಹಿಂದೇಟ್ ಹಾಕ್ತಾ ಇದ್ರು ಬೇಡ ಬೇಡ ಯಾಕೆ ಅಂದ್ರೆ ಬೇಜಾರಾಗುತ್ತೆ ಆಮೇಲೆ ಕಾರ್ ಎಲ್ಲರೂ ನಿಲ್ಸಿ ಒಂದು ಊಟ ಒಳ್ಳೆ ಸ್ಟ್ರಾಂಗ್ ಆಗಿರೋ ಕಾಫಿ ಕುಡಿದ್ಬಿಟ್ಟು ಆಮೇಲೆ ಸಿಗ್ತೀವಿ ನಿಮಗೆ ಶಿವಮೊಗ್ಗ ಕಾಫಿ ತರೋದಕ್ಕೆ ಹೋಗಿದ್ದಾರೆ 10 ನಿಮಿಷ ಆಯ್ತು ಇನ್ನೂ ಬಂದಿಲ್ಲ ಇಲ್ಲೇ ಇದೆ ಇದ್ದಾರೆ ಬರ್ತಾ ಇದ್ದಾರೆ ಹೊಸದಾಗಿ ಕಾಫಿ ಮಾಡಿಸ್ಕೊಂಡು ಬಂದ್ರ ಏನೋ ಗೊತ್ತಿಲ್ಲ ಶೈವದು ಫೋನ್ ಅಂದ್ರೆ ಫೋನ್ ಅವಾಗಿಂದ ಎಷ್ಟೊತ್ತಿಗೆ ಬರ್ತೀರಾ ಎಷ್ಟೊತ್ತಿಗೆ ಬರ್ತೀರಾ ಅಂತ ಕಾಫಿ ತಂದಿದ್ದಾರೆ ಈ ಪೇಪರ್ ಗ್ಲಾಸ್ ಅಲ್ಲಿ ಕೊಟ್ಟಿದ್ದಾರೆ ಬಿಸಿ ಅಂದ್ರೆ ಬಿಸಿ ಇದೆ ಇಷ್ಟು ತುಂಬಾ ಕೊಟ್ಟಿದ್ದಾರೆ ಕುಡಿಯೋದಂಗೆ ಇನ್ನೊಂದಾರು ಕಪ್ ತನ್ನಿ ಅಂತ ಅಂದೆ ನಾನು ಹಿಡ್ಕೊಳ್ಳೋದಕ್ಕೂ ಆಗ್ತಿಲ್ಲ ಚೆನ್ನಾಗಿದೆ ಕಾಫಿ ಅವ್ರಿಗೆ ಬೇಡ ಅಂತೆ ನಾನು ಕುಡಿತಿದ್ದೀನಿ ಅವರಿಗೆ ದೋಸೆ ತಿನ್ನಂಗಾಗಿತ್ತಂತೆ ಕದಿರಿ ಬಿಸಿ ಇದೆ ಹಂಗ ಹಾಕಿದ್ರೆ ನೀವು ಕುಡಿತೀರಾ ತಣ್ಣಗಾಗ್ಬಿಡುತ್ತೆ ಹಾಕಿ ಹಾಕಿ ಕಾಫಿ ಕುಡಿದು ಆಮೇಲೆ ಸಿಗ್ತೀನಿ ನಿಮ್ಗೆ ಹಾಕಿ ಪೂರ್ತಿ ಹಾಕಿ ಕಾಫಿ ಕುಡಿದು ಹೊರಟ್ವಿ ಕಾಶ್ಮೀರಿ ಫೈಲ್ ನೋಡಿದ್ವಲ್ಲ ಅದ್ರದ ಬಗ್ಗೆ ಸ್ವಲ್ಪ ಮಾತಾಡ್ರಿ ಅಂತ ಹೇಳಿದೆ ನಾನೇ ನಮ್ಮ ಮನೆಯವರಿಗೆ ಸ್ವಲ್ಪ ದೊಡ್ಡ ಮಾತಾಡ್ರಿ ಅಂತ ಕೂಡ ಹೇಳಿದೀನಿ ಹೇಗಿತ್ತು ಅಂತ ಹೇಳ್ತಾರೆ ಅವರು ಮತ್ತೆ ಹೇಳಿ ನೀವೇ ಇಲ್ಲ ನಾನು ಪಿಕ್ಚರ್ಗೆ ಬರಲ್ಲ ಅಂತ ಹೇಳಿದ್ದೆ ದೊಡ್ಡ ಮಾತಾಡಿ ಬರಲ್ಲ ಅಂತ ಹೇಳಿದ್ದೆ ಪಿಕ್ಚರ್ಗೆ ಅದು ಗೊತ್ತಿತ್ತು ನನಗೆ ಅಲ್ಲಿ ಹೋದ್ರೆ ಮೂಡ್ ಆಫ್ ಆಗುತ್ತೆ ಅಂತ ನಾನು ಸ್ವಲ್ಪ ಹಾಗೆ ಸ್ವಲ್ಪ ಭಾವನಾತ್ಮಕ ಒಳಗೆ ಹೋಗ್ಬಿಡ್ತೀನಿ ಬರಲ್ಲ ಅಂತ ಎರಡು ಮೂರು ಸತಿ ಅವಾಯ್ಡ್ ಮಾಡಿದ್ದೆ ಅವಳನ್ನ ಬಟ್ ಅವಳ ಇನ್ಸಿಸ್ಟ್ ಮಾಡಿದ್ಲು ಹೋಗ್ಲೇಬೇಕು ಅಂತೇಳಿ ಅವತ್ತಿಗೆ ಕರ್ಕೊಂಡ್ಬಂದಿದ್ದೆ ಅವತ್ತು ಮೂವಿಗೆ ಹೋದ್ವಿ ಗುಡ್ ಮೂವಿ ಒಳ್ಳೆ ಮೂವಿ ಅನುಪಮ್ ಖೇರ್ ಪಲ್ಲವಿ ಜೋಶಿ ಮತ್ತು ಮಿಥುನ್ ಚಕ್ರವರ್ತಿ ಚಂದ ಆ್ಯಕ್ಟಿಂಗ್ ಮಾಡಿದ್ದಾರೆ ವಿವೇಕ್ ಅಗ್ನಿಹೋತ್ರಿ ಅಂತ ಕಾಣುತ್ತೆ ಡೈರೆಕ್ಟ್ರು ಹೆಂಗೆ ಹೇಳೋದಂದರೆ ಕಾಶ್ಮೀರ್ ಪಂಡಿತ್ಸ್ಗೆ ಜಸ್ಟಿಸ್ ಇನ್ನೂ ಸಿಕ್ಕಿಲ್ಲ ಅಷ್ಟು ಹೇಳ್ಬೋದು ಯಾಕಂದರೆ ಇವರು ಒಂದು ಫ್ಯಾಮಿಲಿ ಇಟ್ಕೊಂಡು ಓರಿಯೆಂಟೆಡ್ ಮಾಡಿ ಮೂವಿ ಮಾಡಿದ್ದಾರೆ ಅಂಥದ್ದು 5 ಲಕ್ಷ ಜನ ಅಂದರೆ ಎಷ್ಟು ಫ್ಯಾಮಿಲೀಸ್ ಆಗಿರ್ಬೋದು ಅಂತ ಗೊತ್ತು ಊಹೆ ಮಾಡಲಿಕ್ಕೂ ಆಗಲ್ಲ ಇದು ನಾವು ಹೇಗೆ ಹೇಳೋಣ
ಮಾಸ್ ಕಿಲ್ಲಿಂಗ್ಸ್, ಪಬ್ಲಿಕ್ ಲೌಡ್ ಸ್ಪೀಕರ್ ಅಲ್ಲಿ ಮತ್ತೆ ಮದ್ರಸಾಗಳಲ್ಲಿ ಏನ್ ಹೇಳ್ತಾರೆ ಅದನ್ನ ಅನೌನ್ಸ್ ಮಾಡೋದು ಏನಂತ, ಲೀವ್ ಕನ್ವರ್ಟ್ ಆರ್ ಡೈ, ಆ ತರ ಮಾಡ್ಬಿಟ್ಟು ಬೇಜಾರಾಗ್ತದೆ. ನಮ್ಮ ನೆಲದಿಂದ ನಮ್ಮನ್ನ ಯಾರೋ ಜನ ಓಡಿಸ್ಬಿಟ್ರೆ ಏನಾಗ್ತದೆ ಅಂತ ಊಹಿಸ್ಕೊಳಕ್ಕೂ ಸಾಧ್ಯ ಆಗಲ್ಲ ಯಾರಿಗೂ. ನೀವು ನಮ್ದು ಅನ್ನೋದು ಕೋಟಿ ಕೊಟ್ಟರು ಹೋಗಲ್ಲ, ನೀವು ಫ್ರೀಯಾಗಿ ಹೋಗ್ಬಿಡು ಅಲ್ಲಿಗೆ ಹೋಗು ಅಷ್ಟು ಕೊಡ್ತೀನಿ ಬರಲ್ಲ ಅದು. ಸೊ ಅವ್ರಿಗೆ ಜಸ್ಟಿಸ್ ಸಿಕ್ಕಿಲ್ಲ ಇನ್ನು ಕಾಶ್ಮೀರಿ ಪಂಡಿತ್ಸ್ಗೆ. ಪಾಪ ಹೇಗಿದ್ರು ಅವರು ಇದರಲ್ಲಿ, ಯಾರೋ ಎಲ್ಲಿಂದನೋ ಬಂದು ಅವ್ರನ್ನ ಓಡಿಸ್ತಾರೆ ಅಂದ್ರೆ ಜೀವನ ಮಾಡ್ಕೊಂಡು. ಮತ್ತೆ ತುಂಬಾ ಹಿಂದಾಗಿದ್ದಲ್ಲ ಇದು, ಇಟ್ ಈಸ್ ಇನ್ ನೈಂಟೀಸ್ ಅಲ್ಲಿ ವಿ ಆರ್ ವೆರಿ ಗುಡ್, ಸ್ಟೇಬಲ್ ಗೌರ್ಮೆಂಟ್ ಇತ್ತು, ಸ್ಟೇಬಲ್ ಇದಿತ್ತು, ಅಲ್ಲ ಸ್ಟೇಬಲ್ ಇರಲಿಲ್ಲ ಅವಾಗ, ಕೊಯಲೇಷನ್ ಆಗಿ ಡೀಪಾಗಿ ಹೋಗ್ಲಿಕ್ಕೆ ಬರಲ್ಲ, ಯಾಕಂದ್ರೆ ತಪ್ಪು ಹೇಳ್ಬಿಡ್ತೀನಿ ಏನೋ ಅನ್ಸುತ್ತೆ ನನಗೆ. ಒಂದ್ಸತಿ ಯಾರೋ ಇದ್ರು, ಬೇಡ ಪೊಲಿಟಿಕ್ಸ್ ಬೇಡ ಇದೆ ನಮಗೆ, ಬೇಡ ಪೊಲಿಟಿಕ್ಸ್ ಬೇಡ, ಬಟ್ ವೆರಿ ಹಾರ್ಟ್ ಟಚಿಂಗ್ ಮೂವಿ, ಹಿಂಗಾಗಬಾರ್ದು, ಅವ್ರಿಗೆ ಜಸ್ಟಿಸ್ ಸಿಗಬೇಕು. ಆದರೆ ಈಗ ಸಿಕ್ಕರೆ ಪಾಪ ಅನುಭವಿಸಿದವರಿಗೆ 30 ವರ್ಷ ಆಗಿದೆ, ಎಷ್ಟೋ ಜನ ಸತ್ತೋಗ್ಬಿಟ್ಟಿದ್ದಾರೆ, ದೇ ಜಸ್ಟ್ ಡೋಂಟ್ ನೋ ನಾವು ವಾಪಸ್ ಜಸ್ಟಿಸ್ ಸಿಕ್ಕಿದೆ ಅಂತಲೂ ಗೊತ್ತಾಗಲ್ಲ ಪಾಪ ಸತ್ತೋದವರಿಗೆ. ಆ 10 ವರ್ಷದ ಹುಡುಗ, 5 ವರ್ಷದ ಹುಡುಗ ಡಮಾರ್ 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 ಅಂತ ಗುಂಡು ಹೊಡಿತಾರೆ, ಸಾಯಿಸ್ತಾರೆ, ಊಹೆನೂ ಮಾಡ್ಲಿಕ್ಕೆ ಆಗದೆ ಇರೋ ತರ ಹ್ಯೂಮಾನಿಸಮ್ ಅನ್ನೋದೆ ಇಲ್ಲ ಮನುಷ್ಯರಲ್ಲಿ, ಆ ತರ ಮಾಡ್ಬಿಟ್ರೆ. ಈ ಜನರಿಗೆ ಗೊತ್ತಿಲ್ಲ ಈ ಸ್ಟೋರಿ, ಅದಕ್ಕೆ ಆಶ್ಚರ್ಯಪಟ್ಟೆ ನಾನು. ನಮಗೆ ನಮ್ಮ ಎದುರಿಗೆ ಆಗಿದೆ ಆದ್ರೆ ನಮಗೆ ಗೊತ್ತಿಲ್ಲ, ಎಲ್ಲ ಮುಚ್ಚೋದಂಗ ಆಗಿತ್ತು. ಎಲ್ಲರೂ ಒಮ್ಮೆ ನೋಡ್ಬೇಕು, ನೋಡಿ ಅದನ್ನ ಅನುಭವಿಸಿ ಒಮ್ಮೆ ನೋಡಿ ಅದನ್ನ. ನಾವ್ ಆ ಜಾಗದಲ್ಲಿ ಇದ್ರೆ ಏನಾಗ್ತಿತ್ತು ಅನ್ನೋದಿದ್ರೆ ಈ ಮೂವಿಗೂ ಜಸ್ಟಿಸ್ ಕೊಟ್ಟಂಗ ಆಗತ್ತೆ ಪಾಪ. ಒಬ್ರು ಯಾರೋ ಮಾಡಿದ್ದಾರೆ ತೋರ್ಸ್ಲಿಕ್ಕೆ ಜನರಿಗೆ. ಗುಡ್, ಫ್ಯಾಂಟಾಸ್ಟಿಕ್ ಮೂವಿ, ಫ್ಯಾಂಟಾಸ್ಟಿಕ್ ಮೂವಿ ಅನ್ನಕ್ಕಿಂತ ಹಿಸ್ಟ್ರಿನ ತೋರಿಸಿದ್ರೆ ನಮ್ಗೆ ಏನ್ ನಡೀತು ನಮ್ಮ ದೇಶದಲ್ಲಿ ಅಂತ. ಈಗ ಜಲಿಯನ್ ವಾಲಾ ಬಾಗ್ ಕೂಡ ಆಗಿತ್ತು, ಬಟ್ ಅದನ್ನ ಡೈಜೆಸ್ಟ್ ಮಾಡ್ಕೊಳಕ್ ಸಾಧ್ಯ ನಮ್ಗೆ, ಯಾಕಂದ್ರೆ ಯಾರೋ ಫಾರಿನ್ ಬಾಡಿ ಬಂದ್ ಮಾಡಿದ್ದು ಅದನ್ನ. ಇಲ್ಲಿ ನಮ್ಮವರೇ, ನಮ್ಮ ಪಕ್ಕದ ಮನೆಯವರೇ, ನಾವೇ ಜೊತೆಗಿದ್ದವರೆಲ್ಲ ಹೀಗೆ ಆಗ್ಬಿಟ್ರೆ ಏನ್ ಮಾಡೋದು, ಯಾರನ್ನ ಟ್ರಸ್ಟ್ ಮಾಡೋದು. ಮೂವಿನ ನೋಡಿ, ಇಟ್ ಈಸ್ ಬೇಜಾರಾಗ್ಬಿಡುತ್ತೆ ನೋಡಿದ್ರೆ, ಹೊರಗೆ ಬರಕ್ ಆಗಲ್ಲ. ನಾನ್ ಸ್ವಲ್ಪ ಹಾಗೆ, ನಂದು ತುಂಬಾ ಈಸಿ, ಶಾರ್ಟ್ಕಟ್ ಇಲ್ಲ ಹಾರ್ಡ್ ವರ್ಕಿಗೆ, ಬಂದಿದ್ದು ಪಂಚಾಮೃತ, ಲೀವ್ ಲೆಟ್ ಲೀವ್ ಇಷ್ಟೇ ನಂದು. ಈಗ ಜನರು ಸ್ವಲ್ಪ ಕಮ್ಮಿ ಮಾತಾಡಿ ಕ್ಲೀನ್ ಆಗಿದ್ರೆ ದೌಲತ್ತು ಅಂತ ತಿಳ್ಕೊತಾರೆ, ಅದಕ್ಕೇನು ಮಾಡೋಕ್ಕಾಗಲ್ಲ. ಬಟ್ ನಂದಿಷ್ಟೇ, ಲೀವ್ ಆ್ಯಂಡ್ ಲೆಟ್ ಯು ಗುಡ್ ಗೋ, ಎಲ್ಲ ಕಷ್ಟಪಟ್ಟು ಕೆಲಸ ಮಾಡಿ ಸರಿ ಆಗುತ್ತೆ. ಚೆನ್ನಾಗಿದೆ ಮೂವಿ, ನೋಡಿ ಒಂದ್ಸಲ ನೋಡಿ ನೋಡಿ ಬೇಜಾರಾಗುತ್ತೆ. ಯಾವಾಗ ಸ್ಟಾರ್ಟ್ ಯಾವಾಗುತ್ತೆ ಎಂಡ್ ಯಾವಾಗುತ್ತೆ ಅಂತ ನಿಜವಾಗ್ಲೂ ಗೊತ್ತಾಗಲ್ಲ. ಎಂಡ್ ಆಗಿದ್ದು ನಾವು 3 ಗಂಟೆ ಅಲ್ಲಿ ಕುತ್ಕೊಂಡ್ರು, ಒಬ್ರು ಒಂದು ಮಾತಿಲ್ಲ, ಪಿನ್ ಡ್ರಾಪ್ ಸೈಲೆನ್ಸ್ ಇತ್ತು ಥಿಯೇಟರ್ ಅಲ್ಲಿ, ಎಲ್ಲರ ಮುಖನು ಇಷ್ಟೇ ದೊಡ್ಡಕಿತ್ತು. ತುಂಬಾ ಬೇಜಾರಾಗುತ್ತೆ, ಆ ಮೂವಿ ಮುಗ್ದಿದ್ದೆ ಗೊತ್ತಾಗಿಲ್ಲ ನಮಗೆ, ಅಷ್ಟು ಚೆನ್ನಾಗಿತ್ತು. ನಿಜವಾಗ್ಲೂ ಇನ್ನೂ ಒಂದ್ 3 ಗಂಟೆ ತೋರಿಸಿದ್ರು, ಯಾರು ಹೇಳ್ತಿರ್ಲಿಲ್ಲ, ಅಷ್ಟು ಚೆನ್ನಾಗಿ ಇತ್ತು. ಚೆನ್ನಾಗಿದೆ, ಹೋಗಿ ನೋಡ್ಬೋದು ಒಂದ್ಸಲ ನೀವು ನೋಡಿ. ಯಾಕಂದ್ರೆ ನಮ್ ಬಗ್ಗೆ ತಿಳ್ಕೊಳ್ಳೋದು, ನಮ್ ದೇಶದಲ್ಲಿ ನಡೆದಿದ್ದು, ನಮ್ಮೂರಿಂದ ನಮ್ಮನ್ನ ಯಾರೋ ಓಡಿಸ್ಬಿಟ್ರೆ ಅದ್ ಹೇಗ್ ಸಾಧ್ಯ, ಜೀರ್ಣ ಆಗುತ್ತೆ. ಹೇಳಂತದ್ದು ಏನಿಲ್ಲ, ತುಂಬಾ ಬೇಜಾರಾಗಿ ಹೊರಗ್ ಬರ್ತೀವಿ, ಬಟ್ ಗುಡ್ ಇದು ನರೇಶನ್ ಯಾರೊಬ್ರು ತೋರಿಸ್ಬೇಕಿಂತದನ್ನ, ನಮ್ಮಲ್ಲಿ ನಡೆದಿದ್ದನ್ನ. ನಮ್ಗೆ ಗೊತ್ತಿಲ್ಲ ಇದು ಹೀಗೆಲ್ಲ ಆಗಿತ್ತು ಅಂತ. ಕಾಶ್ಮೀರಿ ಪಂಡಿತದ್ದು ಸಮಸ್ಯೆ ಇತ್ತು ಅಷ್ಟು ಗೊತ್ತು, ಬಟ್ ಸಮಸ್ಯೆ ಈ ತರ ಇತ್ತು, ನಮ್ಮನೆ ಮಕ್ಕಳು, ನಮ್ಮನೆ ಹೆಣ್ಮಕ್ಳು, ನಮ್ಮನೆಯವರು ಈ ತರ ಎಲ್ಲ ಆದಾಗ ಒಬ್ಬ ಏನ್ ಮಾಡಕ್ ಸಾಧ್ಯ, ಅವನಿಗೆ ಶೂಟ್ ಮಾಡ್ತಾರೆ. ಏನೆಲ್ಲ ಹೀರೋಯಿಸಮ್ ಅಲ್ಲಿ ಎಕ್ಸ್ಟ್ರಾ ಇದಾಗಿ ಮಾಡಕ್ ಬರುತ್ತಾ, ಬರಲ್ಲ ಅಲ್ಲ, ಎಲ್ಲೆಲ್ಲಿಗೂ ಹೋಗುತ್ತೆ ಥಾಟ್ಸ್. ಕೊನೆ ಸೀನ್ ಎಲ್ಲ ನೋಡೋದಕ್ಕೆ ಆಗಲ್ಲ, ಅದಂತೂ ತುಂಬಾನೇ ಒಂಥರ ಅನ್ಸುತ್ತೆ. ನಾವು ನೋಡ್ಲೂ ಇಲ್ಲ ಕೂಡ ಸುಮಾರು ಜನ ಎಲ್ಲ. ಪಿಕ್ಚರ್ ಅಂದ್ರೆ ಏನು, ಪಿಕ್ಚರ್ ಅಂದ್ರೆ ಏನು, ಫಸ್ಟ್ ವಿಲನ್ ತೊಂದರೆ ಕೊಡ್ತಾನೆ, ಅಪ್ಪ ಗಂಡ ಇಲ್ಲ ಮಗ ರಿವೆಂಜ್ ತಗೊಳ್ತಾನೆ. ಇಲ್ಲಿ ಹಂಗಿಲ್ಲ, ಎಲ್ಲಾದು ಡಮಾರ್ ಅಂತ. ಅದೇ ಬೇಜಾರಾಗುತ್ತೆ. ಎಕ್ಸ್ಪೀರಿಯನ್ಸ್ ಅಲ್ಲ ಇದು, ನಮ್ ಕತೆ, ನಮ್ ದೇಶದಲ್ಲಿ ನಡೆದಿದ್ ಕತೆ, ನಮ್ ದೇಶ ಅಲ್ವಾ. ಅಲ್ಲಿ ಯಾರು ಆ ಜಿಹಾದ್ ಅಂತೆ, ಫ್ರೀಡಮ್ ಅಂತೆ, ಏನಪ್ಪಾ ಇದು, ಲೀವ್ ಅಂಡ್ ಲೆಟ್ ಲೀವ್ ಎಷ್ಟು ಚೆನ್ನಾಗಿದೆ ಅಲ್ವಾ.
ಕೈ ಹಾಕವೇ ಕೈಲಾಸ ಅಂತ ಬಸವಣ್ಣವರು ಹೇಳಿದ್ದಾರೆ. ಕೆಲಸ ಮಾಡು ಸುಮ್ಮನೆ, ಪಕ್ಕದ ಮನೆಯವನು ಫ್ರಿಜ್ ತಗೊಂಡ್ರೆ ನೀನು ತಗೋಬೋದಲ್ವಾ, ಕೈ ಹಾಕವೇ ಕೈಲಾಸ ಅಷ್ಟೇ. ಇದ್ರ ಬಗ್ಗೆ ಏನ್ ಜಾಸ್ತಿ ಮಾತಿಲ್ಲ, ನೋಡಿ ಎಲ್ಲರೂ ಇದ್ರ ಬಗ್ಗೆ ಮಾತಾಡಿದಾರೆ, ನಾವೊಂದ್ ಸ್ವಲ್ಪ ಮಾತಾಡಿದೀವಿ ಅಷ್ಟೇನೆ. ನಾನು ಅದೇ ಅದೆಲ್ಲ ನೋಡೇನೆ ಹೋಗೋಣ, ಯಾಕೆ ಹೋಗ್ಬಾರ್ದು ಅನ್ನೋ ಒಂದಿದ್ರಲ್ಲಿ ಹೋದ್ವಿ ಅಷ್ಟೇನೆ. ಹೋಗಿ ನೋಡ್ಕೊಂಡ್ ಬನ್ನಿ ಎಲ್ಲರೂ ಒಂದ್ಸಲ ನೋಡಿ ಇದನ್ನ ಅಷ್ಟೇ, ಅದೊಂದ್ ಹೇಳ್ತೀನಿ ಅಲ್ವಾ. ಬಂದ್ವಿ ಮನೆಗೆ, ತಗೋ ಬಂದಿರೋದನ್ನ ಮತ್ ತೋರ್ಸ್ಬಿಡೋಣ ಅಂತ ಆಮೇಲೆ ಮತ್ತಾರು ವ್ಲಾಗ್ನ ಅಲ್ಲಿ ಮುಗಿಸ್ಬಿಡ್ತೀನಿ. ಏಳುವರೆ ಆಗಿದೆ. ಚಿನ್ನಿಗೊಂದು ಟಾಪ್ ತಗೊಂಡೆ, 200 ರುಪೀಸ್ದು ಎರಡು ತಗೊಂಡೆ ಚಿನ್ನಿಗೆ. ನನಗೆ ನೈಟ್ ಡ್ರೆಸ್ಸಿಗೆ ತಗೊಳಕಂತ ಹೋದೆ, ಅಲ್ಲಿ ಇರಲಿಲ್ಲ ಎರಡು, ಇದು ಎರಡು ಅಷ್ಟೇ 200 ರುಪೀಸೆ. ಇದು ಟ್ಯಾಗ್ ಇಲ್ಲಪ್ಪ, ಎರಡು ಸೇಮೆ. ನಾನು ಒಂದು ರೆಡ್ಡು ಲೆಗ್ಗಿನ್ಸ್ ತಗೊಂಡೆ, ಸ್ಪಾರಲ್ ತಗೊಂಡೆ, ಟಾಪ್ ತಗೊಂಡೆ ಒಂದು ಜೀನ್ಸ್ ಮೇಲೆ ಹಾಕ್ಲಿಕ್ಕೆ, ಇದೇ ಥರನೇ ಇದೆ ಸ್ವಲ್ಪ. ಇದು ನಾನು ಇದ್ರಲ್ಲಿ ತಗೊಂಡಿದ್ದು 500 ರುಪೀಸ್ ಇದು ಚೆನ್ನಾಗಿದೆ. ನಮ್ಮನೇಲಿಗೆ ಯಾಕೋ ಅದು ಇಷ್ಟ ಆಗಿಲ್ಲ ಕಲ್ಲರು, ನಂಗೆ ಮಾತ್ರ ತುಂಬ ಇಷ್ಟ ಆಯಿತು, ಅವ್ರು ಇಷ್ಟ ಆಗಿಲ್ಲ ಅವರಿಗೆ. 500 ರುಪೀಸ್ ಅದೊಂದು, ಇದು ಒಂದು ಅಷ್ಟೇ ಹೊಸ. ಇದು ಮತ್ತೊಂದು ಡ್ರೆಸ್ಸಿಗೆ ಲೆಗ್ಗಿನ್ಸ್ ತಗೊಂಡೆ, ದಿನ ಹಾಕೋದಕ್ಕೆ ಅಂತ ಟಾಪ್ ತಗೊಂಡೆ ಎರಡು, 400 ರುಪೀಸ್ ಇದು ಅಷ್ಟೇ, 500 ರುಪೀಸ್ ಇದು. ಶ್ರೇಯು ಎರಡು ಟೀ ಶರ್ಟ್ ತಗೊಂಡೆ, ಇದು ನಮ್ಮ ಮನೆಯವ್ರು ಆರಿಸಿದ್ದು, ನಮ್ಮ ಮನೆಯವ್ರಿಗೇನು ಇಲ್ಲ. ಮೂರು ತಗೊಂಡ್ರೆ ಶ್ರೇಯುಗೆ ಮೂರು, ಹಾ ಇದು ಎರಡು ತಗೊಂಡ್ರೆ ಅದೆಷ್ಟೋ ರುಪೀಸ್ ಗೊತ್ತಲ್ಲ, ಒಂದು ತಗೊಂಡ್ರೆ ಅಷ್ಟು ಕಮ್ಮಿ ಆಗುತ್ತೆ, 40 ರುಪೀಸ್ ಏನೋ ಉಳಿಯುತ್ತೆ ಎರಡು ತಗೊಂಡ್ರೆ ಅಂತ ಅಂದರು. ಇದು ಒಂದು ಟಾಪ್ ತಗೊಂಡೆ ನಾನು, ಏನು ಚೆನ್ನಾಗಿ ಮಡಿಸ್ಕೊಟ್ಟಿದ್ದಾರೆ ಇದು ಅಷ್ಟೇ, ಜೀನ್ಸ್ ಮೇಲೆ ಹಾಕ್ಲಿಕ್ಕೆ ಅಂತ. ಇದು ತುಂಬ ಚೆನ್ನಾಗಿದೆ, ನಂಗೆ ಇಷ್ಟ ಆಯ್ತು. ಅದು ಸ್ವಲ್ಪ ನಮ್ಮನೆಯವ್ರಿಗೆ ಇಷ್ಟ ಆಗಲ್ಲ, ಅದು ಸ್ವಲ್ಪ ಗಿಡ್ಡ ಇದೆ. ಇದು ಅಷ್ಟೇ 500 ರುಪೀಸೆ ಇದು ಅಷ್ಟೇ. ದಿನ ಮನೇಲಿ ಹಾಕೋದಕ್ಕೆ ಎಲ್ಲ ಡ್ರೆಸ್ಗಳು ಹಾಳಾಗ್ತಾ ಬಂದಿತ್ತು. ನಾನು ಹೋದಾಗೆಲ್ಲ ಸ್ಪಾರಲ್ಲಿ ತೊಗೊಬಂದ್ಬಿಡ್ತೀನಿ ಒಂದು ಎರಡು ಮೂರು ಡ್ರೆಸ್ಗಳನ್ನ. ಹೆಚ್ಚಾಗಿ ನಮ್ಮ ಮನೇಲಿ ಹಾಕೋ ಡ್ರೆಸ್ಗಳು ಇಲ್ಲ ಹಳೇದಾದಂಗೂ ಮನೇಲಿ ಹಾಕ್ತೀನಿ, ಇಲ್ಲಾಂದರೆ ಇದನ್ನು ತೊಗೊಬರ್ತೀನಿ. ಇದು ನಮ್ಮ ಮನೆಯವ್ರಿಗೆ ಇಷ್ಟ ಆಗಿರಲಿಲ್ಲ, ನಂಗೆ ಯಾಕೋ ಇದು ಇಷ್ಟ ಆಯಿತು, ಎರಡು ತೊಗೊಂಡೆ, ಎಲ್ಲೋ ಒಂದು ಇದೊಂದು ತೊಗೊಂಡೆ. ದಿನ ಹಾಕೋದಕ್ಕೆ ಲೆಗ್ಗಿನ್ಸ್ ಕೂಡ ಅದಕ್ಕೆ ಅದು ರೆಡ್ ತೊಗೊಂಡೆ. ನಮ್ಮನೆಯವರು ಕರ್ಸಿಗೆ ತೊಗೊಂಡ್ರು, ಅವರು ಹ್ಯಾಂಕಿ ತೊಗೊಂಡ್ರು, ಅವರು ಯಾವಾಗಲೂ ಬಿಗ್ ಬಜಾರಲ್ಲಿ ತೊಗೊಂತಿದ್ರು, ಈ ಸಲ ಸ್ಪಾರಲ್ಲಿ ತೊಗೊಂಡಿದ್ದಾರೆ. ಬಿಗ್ ಬಜಾರಿಗೆ ಹೋಗಲಿಲ್ಲ ನಾವು, ಒಂದೇ ಕಡೆ ಹೋಗಿ ಬಂದ್ವಿ, ಅವರಿಗೂ ಅಷ್ಟು ಇಷ್ಟ ಇರಲಿಲ್ಲ ಹೋಗೋದಕ್ಕೆ. ನನಗೆ ಒಂದು ಸ್ಲಿಂಗ್ ಬ್ಯಾಗ್ ತೊಗೋಬೇಕು ಅಂತ, ಇದೆಲ್ಲ ಔಟ್ ಆಫ್ ಫ್ಯಾಷನ್ ಆಗಿದೆ, ಆದರೆ ನನಗೆ ಯಾವಾಗ ಹೋದಾಗೂ ಬಿಟ್ಟು ಬರ್ತಿದ್ದೆ, ನಂಗೆ ಯಾಕೋ ಇದು ಇಷ್ಟ ಆಯಿತು. ಇವತ್ತು 400 ರುಪೀಸ್ ಅಷ್ಟೇ ಇದು. ಏನಾದರೂ ಸಣ್ಣ ಪುಟ್ಟ ಅಷ್ಟೇ ಹಾಕೊಂಡು ಹೋಗೋದಕ್ಕೆ, ಇವತ್ತು ನಂಗೆ ಬೇಕಿತ್ತು ನಿಜವಾಗ್ಲೂ, ಏನೂ ಇರಲಿಲ್ಲ, ಬರೀ ಒಂದು ಮೊಬೈಲ್ ಇಷ್ಟು ಅಷ್ಟೇ ಇತ್ತು. ಎಲ್ಲರೂ ಹೊರಗಡೆ ಹೋದಾಗ ಚೆನ್ನಾಗಿ ಇರುತ್ತಲ್ಲ ಅಂತ ತೊಗೊಂಡೆ. ಒಂದು ತುಂಬ ದಿನದಿಂದ ಬಾಟದಲ್ಲಿ ನೋಡಿ ನೋಡಿ ಬಿಡ್ತಿದ್ದೆ, ಯಾಕಂದ್ರೆ ಅಲ್ಲೆಲ್ಲ 1000 1.5 ಸಾವಿರ. ಇದು ಯಾಕೋ ನಂಗೆ ಚೆನ್ನಾಗಿದೆ ರೀ, ಇಷ್ಟ ಆಯಿತು, ಅದಕ್ಕೆ ಸುಮ್ಮನೆ ತೊಗೋಬಿಟ್ಟೆ. ಒಂದೊಂದ್ಸಲ ಹಾಗೇನೆ ಇಷ್ಟ ಆದಾಗ ತೊಗೊಂಡ್ಬಿಡ್ಬೇಕು, ಒಂದೊಂದ್ಸಲ ದುಡ್ಡು ನೋಡಿ ರೇಟ್ ಜಾಸ್ತಿ ಆಯಿತು ಅಂತ ತುಂಬ ಯೋಚನೆ ಮಾಡಿ 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 ಯಾವಾಗಲೂ ಬಿಟ್ಟು ಬರೋದೇ ಜಾಸ್ತಿ. ಇವತ್ತು ಅದಕ್ಕೆ ಏನಾದರೂ ಆಗಲಿ ಅಂತ ತೊಗೊಂಡೆ. ನಮ್ಮನೇಲಿ ಹಾಕಿ ತೋರಿಸ್ತಾ ಇದ್ದಾರೆ, ಚೆನ್ನಾಗಿದೆ. ನಾ ಮತ್ತೆ ಅವ್ರನ್ನ ಕೇಳೋದು, ನಂಗೆ ಅವ್ರು ತಗೋ ಅಂದ್ರೆ ಮಾತ್ರ ನಾನು ತಗೊಳ್ಳೋದು. ಇದು ಉದ್ದ ಮಾಡ್ಬೋದು ಇನ್ನು ಇಷ್ಟಕ್ಕಿದ್ದಾನ, ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ, ಚೆನ್ನಾಗಿದೆಯಾ ಅಂತ. ನಂಗೆ ತುಂಬ ಇಷ್ಟ ಆಯ್ತಿದ್ದು, ಮೊಬೈಲೇ ಹೋಗ್ತಲ್ಲ ಈಗ, ನಂಗೆ ಇಷ್ಟ ಆಯ್ತು ಒಂಥರ ಚೆನ್ನಾಗಿದೆ. ಎರಡು ಚಪ್ಪಲ್ ತಗೊಂಡ್ವಿ ಬಾಟದಲ್ಲಿ, ಅದು ನಮ್ಮ ಸೈಜ್ ಇರಲಿಲ್ಲ, ಹಾಗಾಗಿ ಹೋಮ್ ಡೆಲಿವರಿ ಕೊಡ್ತೀನಿ ಅಂತ ಹೇಳಿದ್ರು. ಚಿನ್ನಿಗೂ ಹೊಸಲ ಹಾಗೆ ಮಾಡಿದ್ವಿ, ಶೂನ ಮನೆಗೆ ಕಳಿಸಿದ್ರು, ನನ್ನ ಸೈಜು ಇವ್ರ ಸೈಜು ಇರಲಿಲ್ಲ, ತೊಗೊಂಡು ಹೋಮ್ ಡೆಲಿವರಿ ಕೊಡ್ತಾರಂತ ನಮಗೆ. ಇಲ್ಲಿಗೆ ಬ್ಲಾಗ್ನ ಮುಗಿಸ್ತೀನಿ, ತುಂಬ ತಲೆನೋಯ್ತಾ ಇದೆ, ಅಲ್ಲಿ ಎಸಿಲಿ ಕುತ್ಕೊಂಡಿದ್ದೆಲ್ಲ ನಂಗೆ ಆಗಲ್ಲ. ಇಷ್ಟೇ ಇಲ್ಲಿಗೆ ನಾನು ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ, ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಮರ್ತೋಗ್ಬಿಡ್ತೀನಿ ಏನು ಹೇಳ್ಬೇಕಂತ. ಇಲ್ಲಿಗೆ ನಾನು ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ನಾನು ಹಾಕಿರೋ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಾನು ಹಾಕಿರೋ ಒಂದು ವಿಡಿಯೋಕ್ಕೆ ಲೈಕ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ಇಷ್ಟೇ ಶಾಪಿಂಗ್, ಏನಿಲ್ಲ. ಹಾಂ ಇದನ್ನು ತೊಗೊಂಡೆ, ಬ್ರೌನ್ ಶುಗರ್ ತೊಗೊಂಡೆ, ಇನ್ನೊಂದು ಮರ್ತೋಯ್ತು ಬ್ಯಾಟ್ ನಮ್ಮ ಮನೇಲಿ ತೊಗೊಬಂದಿದ್ದಾರೆ, ಅವರಿಗೆ ಸೊಳ್ಳೆ ಹೊಡಿಯಕ್ಕೆ ತುಂಬ ಸೊಳ್ಳೆ ಆಗಿದೆ ಮನೇಲಿ,
ಅದಕ್ಕೆ ಇದನ್ನ ತಗೊಂಡಿದ್ದಾರೆ ಸ್ಪಾರಲಿಸ್ ಒಂದು ಬ್ರೌನ್ ಶುಗರ್ ತಗೊಂಡೆ ಅದು ವಿಡಿಯೋದಲ್ಲೇ ಇದೆ ಅಲ್ಲ ಅಷ್ಟೇ ಮತ್ತೇನು ಶಾಪಿಂಗ್ ಇಲ್ಲ ಇಷ್ಟೇನೆ